ಈ ಸಂದರ್ಭದಲ್ಲಿ ನೀರು ಕೊಡೋದಕ್ಕೆ ಅಭ್ಯಂತರ ಯಾಕೆ? ನೀವ್ಯಾಕೆ ಅದನ್ನು ಹೇಳಬಾರ್ದು? ವಾಟರ್ ಸಪ್ಲೈದು ಆ್ಯಸ್ ಆಫ್ ಟುಡೇ ನನಗೆ ತಿಳಿದಂಗೆ ಎವ್ರಿಥಿಂಗ್ ವಿ ಆರ್ ಟೇಕಿಂಗ್ ಆಲ್ ದ ಸ್ಟೆಪ್ಸ್ ಅಂಡ್ ಡೂಯಿಂಗ್ ಇಟ್. ಅಲ್ಲಿ ನೀರು ಕೊಡೋಕ್ಕೆ ಯಾರು ಬೇಡ ಅಂತ ಹೇಳಿ. ಈವನ್ ಐ ವಾಸ್ ಆಲ್ಸೋ ಸರ್ಪ್ರೈಸ್ ಟು ಸೀ ದಸ್ ಸಡನ್ಲಿ. ನಾನು ಅದೇ ರಿಕ್ವೆಸ್ಟ್ ಮಾಡಿಕೊಂಡೆ ಅವ್ರಿಗೆ, ಏನಾನ ಸಮಸ್ಯೆ ಇದೆ ಡೈರೆಕ್ಟ್ ಡಿಸಿ ಕೇಳಪ್ಪ, ನನಗೆ ಯಾಕೆ ಕೇಳಕ್ಕೆ ಹೋಗ್ತಾ ಇದ್ದೀನಿ, ನನಗೂ ಅಧಿಕಾರ ಇಲ್ಲ, ಡೈರೆಕ್ಟ್ ಅಲ್ಲಿ ಕೇಳಿ ಮಾಡಿಕೊಳ್ರಿ. ಅವ್ರಿಗೆ ಒಂದು ಮಾತು ಹೇಳಿದ್ರೆ ಅದು ಮಾಡ್ತಾನೆ. ಇವೆಲ್ಲ ಮಾಡೋದು ಏನು ಅವಶ್ಯಕತೆ ಇದೆ? ಇವೆಲ್ಲ ಮಾಡೋ ಅವಶ್ಯಕತೆ ಏನಿದೆ? ಡೈರೆಕ್ಟ್ ಡಿ ಸಿ ಅವ್ರು ಕೇಳು, ಅವ್ರಿಗೆ ಅಧಿಕಾರ ಐತೆ, ನನಗಲ್ಲ ಇರೋದು ಅಧಿಕಾರ, ಅವ್ರಿಗೈತಿ. ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ, ಅದನ್ನು ಕೇಳು, ಅದನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದೀನಿ. ಈಸ್ ನಾಟ್ ಸರ್, ಅವರು ಫೋನಲ್ಲಿ ಮಾತಾಡ್ಬೇಕಾದ್ರೆ ಇಲ್ಲ ನಾನು ಕೊಡಲ್ಲ ಎಲ್ಲ ಕೂತ್ಕೋಬೇಡ, ಹಿಂಗೆ ಮಾಡಬಾರ್ದು, ತಪ್ಪಾಗತ್ತೆ. ಏನಿದೆ ಡಿ ಸಿ ಹತ್ರ ಕೇಳ್ಕೊಳ್ರಿ, ಮಾಡ್ಕೊಂಡು ಹೋಗ್ರಿ. ನೀತಿ ಸಮಿತಿ ಜಾರಿ ಇದೆ, ನಾವೇನು ಮಾಡೋಕ್ಕಾಗುತ್ತೆ? ನಾವೇನು ಮಾಡೋಕ್ಕಾಗಿಲ್ಲ. ಎಲ್ಲ ಕೂತ್ಕೋಬೇಡ, ಹಿಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡ, ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ. ಅಂದರೆ ನಾನು ಐ ವಾಸ್ ರಿಕ್ವೆಸ್ಟಿಂಗ್, ಹೇಳ್ತಾ ಇದ್ದೀನಿ. ಆಮೇಲೆ ಅವರು ಅವ್ರ ಮನೆಯ ವಿಚಾರನ ಪ್ರಸ್ತಾಪ ಮಾಡಿದ್ರು, ಜಿನ್ನೆಲ್ಲ ಕಟ್ಸ್ಕೊಟ್ಟಿದ್ದಂಗೆ ಮಾತಾಡೋದು ಬೇಡ ಸುಮ್ಮನೆಲ್ಲ ವ್ಯಕ್ತಿಗತವಾಗಿ. ಮನೆ ಮನೆಗೆ ಎಲ್ಲ ಬೇಡ ಮಾತಾಡೋದು. ಸಣ್ಣ ಹುಲ್ಲು ಕಡ್ಡಿಗೆ ಹೋಗುವಂತ ಸಣ್ಣ ಘಟನೆ, ಇಡೀ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗುವಂತ ಲೆವೆಲ್ಗೆ ಈ ಒಂದು ಘಟನೆ ಹೋಯ್ತಲ್ಲ ಸರ್, ಅವಾಗ ಎಲ್ಲೋ ಒಂದು ಕಡೆ ಶಾಸಕ ಗವ್ಯಪ್ಪ ಅವರಿಗೆ ಡ್ಯಾಮೇಜ್ ಆಗಿದೆ ಘಟನೆ ಅಂತ ಅನ್ಸುತ್ತೆ ಸಾರ್ವಜನಿಕ ವಲಯದಲ್ಲಿ ಮಾತಾಡ್ತೇವೆ. ಯಾಕಂತ ಹೇಳಿದ್ರೆ ಸಹಜವಾಗಿ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಇಲ್ಲ ಅಂದ್ರೆ ಆ ಶಾಸಕರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಒಂದು ಕ್ರೆಡಿಟ್ ಬರುತ್ತೆ, ಯಾರು ಕೊಟ್ರೇನು ಯಾರು ಬಿಟ್ಟರೇನು. ಆದ್ರೆ ಈ ಒಂದು ಸಣ್ಣ ಹುಲ್ಲಿನ ಕಡ್ಡಿ ಹೋದ ಕೆಲಸವನ್ನ ರಾಜ್ಯ ಮಟ್ಟದಲ್ಲಿ ನೀವು ಆಗಂಗೆ ಆಯ್ಕಲ್ಲ ಅಂತ ಇಲ್ಲ, ಬಿಕಾಸ್ ವಿ ಡೋಂಟ್ ನೋ ಅಬೌಟ್ ದಿಸ್ ಇಶ್ಯೂ. ಹಿಂಗ ಆಗತ್ತೆ ಅನ್ನೋದು ನಮ್ಗೆ ಯಾಕೋ ಕನಸ್ತಾರ ಅನ್ಕೊಳ್ಳಿ. ನಮಗೇನೈತೆ, ಲಾಸ್ಟ್ 8 months ಅಷ್ಟೇ ನನಗೆ ಸಿಕ್ಕೈತೆ. ಲಾಸ್ಟ್ ಫೆಬ್ರವರಿನಿಂದ ನೀತಿ ಸಮಿತಿ ಜಾರಿ ಆಗಿರೋದ್ರಿಂದ ಇನ್ನು 4 ತಿಂಗಳು ಬರೀ ಇದನ್ನಲ್ಲೇ ಹೋಗ್ಬಿಡ್ತೀನಿ. ಯು ಆರ್ ನಾಟ್ ಏಬಲ್ ಟು ಅಟೆಂಡ್ ಎನಿ ಆಫ್ ದೀಸ್. ನಮಗೆ 8 months ನಮಗೆಲ್ಲ ಸರ್ಕಾರದಿಂದ ಭಾಳಷ್ಟು ಕಾರ್ಯಕ್ರಮಗಳಾದವು. ನಾನು 8-9 ಆದ್ಮೇಲೆ ನಾನು ಮಾತಾಡ್ತೀನಿ, ಎಲ್ಲ ಪೇಪರ್ಸ್ ಇಟ್ಕೊಂಡು ಮಾತಾಡ್ತೀನಿ. ಇವತ್ತೇನು ಬೇಡ, ಅಲ್ಲಿಗೆ ಎಷ್ಟು ಸಾಕು.